ಫಸ್ಟ್ ಬೆಂಚ್ ಅಲ್ಲಿ ಕುತ್ಕೊಂಡು ಡೇ ಅಂಡ್ ನೈಟ್ ಓದ್ಕೊಂಡು ಎಕ್ಸಾಮ್ ಅಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡೋರಲ್ಲ ನಾವು. ಕ್ಲಾಸ್ ಕ್ಲಾಸ್ ಬಂಕ್ ಮಾಡಿ ಫೀಲ್ಡ್ ಅಲ್ಲಿ ಕಬಡ್ಡಿ ಆಡಿ ಕಾಲೇಜಿಗೆ ಶೀಲ್ಡ್ ತಂದ್ಕೊಟ್ಟು ಪ್ರತಿಯೊಂದು ಕಾಲೇಜ್ ಫಂಕ್ಷನ್ ಅಲ್ಲೂ ಅಣ್ಣವ್ರ ಮಿಮಿಕ್ರಿ ಮಾಡಿ ಅಭಿಮಾನಿ ದೇವ್ರಗಳಿಂದ ಸಿಳ್ಳೆ ಹೊಡೆಸ್ಕೊಂಡು ಎಕ್ಸಾಮ್ ಅಲ್ಲಿ ಎಷ್ಟೇ ಅರಿಯರ್ಸ್ ಇದ್ರು ಎಲೆಕ್ಷನ್ ಅಲ್ಲಿ ಗೆದ್ದು ಕಾಲೇಜ್ ಕ್ಯಾಪ್ಟನ್ ಅಂತ ಕಟ್ ಔಟ್ ಹಾಕಿಸ್ಕೊಂಡು ಕಾಲರ್ ಎತ್ಕೊಂಡು ಮೆರೆದಾಡಿದ ಸ್ಟೂಡೆಂಟ್ ಮೇಡಮ್. ಲೆಕ್ಚರರ್ಸ್ ಯಾರಿಗೂ ನಮ್ಮ ಹೆಸರು ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಪ್ರತಿಯೊಬ್ಬ ಸ್ಟೂಡೆಂಟ್ ಇಂದಾನು ಭಾಯ್ ಬ್ರದರ್ ಅಂತ ಪ್ರೀತಿಯಿಂದ ಕರೆಸ್ಕೊಳ್ಳೋ ಸೀನಿಯರ್ ಮೇಡಮ್. ನಮ್ ಹುಡುಗಿ ಹುಕುಂ ಕೊಟ್ರೆ ಅಲ್ಲೇ ಹಾಜರಾಗ್ತಾನೆ ಈ ಬದ್ಮಾಷ್. ರೋಡಲ್ಲಿ ಯಾರಾದರೂ ಒಬ್ಬೊಬ್ಬರೆ ನಗ್ನಗ್ತಾ ಓಡಾಡ್ತಿದ್ರೆ ನೋಡು ಹುಚ್ಚರು ಅನ್ಕೋತಾ ಇದ್ದೆ. ನಿನ್ನ ನೋಡಿದ್ಮೇಲೆ ಗೊತ್ತಾಯ್ತು ಪ್ರಿಯಾ, ಅವ್ರಿಗೂ ಪ್ರೀತಿ ಅಂತ ಆಗಿರುತ್ತೆ, ಅವ್ರ ಬದುಕಲ್ಲೂ ಪ್ರಿಯಾ ಅಂತ ಯಾರಾದರೂ ಇದ್ದೇ ಇರ್ತಾರೆ. ಮುಂದೆ ನಿನ್ನ ಲೈಫಲ್ಲಿ ಸ್ವಯಂವರ ಅಂತ ಏನಾದರೂ ನಡೆದು ಎಷ್ಟೇ ಸಾವಿರ ಜನ ಪೈಪೋಟಿಲಿದ್ರೂ ನಿನ್ನ ಮನ್ಸನ್ ಗೆಲ್ಲೋ ರಾಮ ನಾನೇ ಆಗಿರ್ಬೇಕು. ಲೈಫಲ್ಲಿ ಎಷ್ಟೇ ಸರಿ ಫೋಟೋ ತೆಗೆಸ್ಕೊಂಡ್ರು ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋ ಸೀತೆ ನೀನೇ ಆಗಿರ್ಬೇಕು. ನಾನೇನಾದ್ರೂ ನಿಮ್ ಕಣ್ಗೆ ಪರೋಟಾ ತಿನ್ನೋ ಪಂಜಾಬಿ ಹೀರೋಯಿನ್ ತರ ಕಾಣಿಸ್ತಿದ್ದೀನಾ? ಬಾಯ್ ಮುಚ್ಕೊಂಡು ಮೌನ ವ್ರತ ಮಾಡ್ತಿದ್ರೆ ಕೈ ಹಿಡ್ಕೊಂಡು ಕಾಫಿ ಕುಡಿಯೋಣ ಅಂತ ಕರಿತೀರಾ? ನಾನೀಗ ನಿಮ್ ಜೊತೆ ಕಾಫಿ ಕುಡಿಯಕ್ ಬರೋದು. ನಮ್ಮಿಬ್ರ ಮಧ್ಯೆ ಒಂದ್ ಕೆಮಿಸ್ಟ್ರಿ ವರ್ಕ್ ಆಗೋದು. ಡೇ ಅಂಡ್ ನೈಟ್ ಮೆಸೇಜು ಕಾಲ್ಸ್, ಐ ಲವ್ ಯು ಟು ಅಂತ ನೋಡ್ದೇನೆ ಪ್ರಪೋಸ್ ಮಾಡೋದು. ಮದ್ವೆ ಆಗೋಣ ಅಂತ ಡಿಸೈಡ್ ಮಾಡಿದ್ರೆ ಯಾವನೋ ಒಬ್ಬ ಜಾತಕ ಸರಿ ಇಲ್ಲ ಅಂತ ಹೇಳೋದು. ಹಾರ್ಟ್ ಬ್ರೇಕ್ ಆಗಿ ಅಮ್ಮನ ಮುಂದೆ ಅಳೋದು, ಅಪ್ಪನ್ ಗೊತ್ತಿಲ್ಲದೆ ಕುಡಿಯೋದು, ಇವೆಲ್ಲ ಬೇಡ ಸರ್. ತಂಬಾಕು ಕ್ಯಾನ್ಸರಿಗೆ ಕಾರಣ, ಹೆಣ್ಮಕ್ಳು ಹಾರ್ಟ್ ಬ್ರೇಕ್ ಆಗೋದಿಕ್ಕೆ ಬಿಟ್ಟಿ ಕಾಫಿ ಕುಡಿಯೋದೇ ಕಾರಣ ಸರ್. ಇನ್ನು ನಮ್ಮಿಬ್ರ ಮಧ್ಯೆ ಕೆಟ್ಟ ಕೆಮಿಸ್ಟ್ರಿ ವರ್ಕ್ ಆಗ್ಬೇಕು ಅಂದ್ರೆ ನಮ್ ರೇಡಿಯೋ ಮಿರ್ಚಿ ಕಾಲ್ ಮಾಡಿ. ನಿಮಗ್ ನಂಬರ್ ಗೊತ್ತಿಲ್ಲ ಅಂದ್ರೆ ನಮ್ಮ ಆಟೋ ಅಣ್ಣಂದ್ರನ್ನ ಕೇಳಿ ಹೇಳ್ತಾರೆ. ಮತ್ತೆ ನಾನ್ ನಿಮ್ಗೆ ರಾಖಿ ಹಬ್ಬದ ದಿನ ಸಿಗ್ತೀನಿ, ಬರ್ಲಾ ಸರ್? ಮೂರನೇ ಕ್ಲಾಸ್ ಅಲ್ಲೇ ಪೆನ್ನು ಪೆನ್ಸಿಲು ಬಿಟ್ಟು ಕೈಯಲ್ಲಿ ಬುಲೆಟ್ ಗನ್ನು ಇಟ್ಕೊಂಡ್ ಕಳ್ಳ ಪೊಲೀಸ್ ಆಡದವ್ರು ನಾವು. ಪೊಲೀಸ್ನವ್ರ ಗನ್ಗೆ ಹೆದರ್ಲಿಲ್ಲ, ಕಳ್ಳರು ಬುಲೆಟ್ ಹೆದರ್ತೀವಾ? ಬದುಕಿರುವಾಗಂತೂ ನಮ್ಮ ಮಾಮೂನ್ ಬ್ಯಾಂಕ್ ಬ್ಯಾಲೆನ್ಸ್ ಏನೂ ಇರಲಿಲ್ಲ. ಅಟ್ಲೀಸ್ಟ್ ಸಾಯೋ ಟೈಮಲ್ಲಿ ಅವ್ನ ಮಾರ್ಕೆಟ್ ವ್ಯಾಲ್ಯೂ ಏನು ಅಂತ ಹೇಳ್ತೀರಾ? ಅಯ್ಯೋ ಮಾರ್ಕೆಟ್ ವ್ಯಾಲ್ಯೂವಾ, ಇದೆಯಾ ಹೊಸ ಗೇಮು? ಮಾತಾಡಿ 2 ಸೆಕೆಂಡ್ ಟೈಮ್ ವೇಸ್ಟ್ ಮಾಡಿಬಿಟ್ಟು ಶೂಟ್ ಮಾಡ್ರ ಅವನು. ಫೈಟ್ರಣ್ಣ, ನಮ್ಮ ಮಾಮನ್ ಸಾಯಿಸಿದ್ರೆ ನಿಮ್ಗೆಲ್ಲ ರೊಕ್ಕ ಪೇಮೆಂಟ್ ಪೈಸಾ ಅಂತ ಎಷ್ಟು ಸಿಗುತ್ತೆ? ನಿಮ್ಗೆಲ್ಲ ಬೀರು ಬಿರಿಯಾನಿ ಬಿಟ್ರೆ ಪೇಮೆಂಟ್ ಏಮೈನ ಉಂದಾ? ನಾಕು 10,000 ಸ್ಪಾಟ್ ಪೇಮೆಂಟ್ ಅಂತ ಚೆಪ್ಪಾರು. ಏಯ್ ಮೇರೆಕ 5,000 ಬೋಲೈತಾ? ಎಂತ ಮರಯ್ಯ, ನನಗೆ 2,000 ಲೋ ಬಜೆಟ್ ಹಾಪ್ ಮಾಡ್ರ ಅಂತ ಹೇಳಿದ್ರಲ್ಲ, ಅದಕ್ಕೆ ಬಂದೆ ನೋಡಿ. ಎಂಥ ನ್ಯಾಯ, ಒಂದು ಕಾಲಿಗೆ ಶೂ ಅವರ ಕಾಲಿಗೆ ಅವಾಯ್ ಚಪ್ಲಿ. ಗುರು ಬಾಯ್ದು ಗೌರ್ಮೆಂಟ್ಗೆ ಸರಿ ಇಲ್ಲ. ಏನ್ ಮುಖ ನೋಡ್ತಿದ್ದೀರಾ? ಶೂಟ್ ಮಾಡ್ರ ಅವನ್ನ. ಇರಿಂಗ ಸಾರ್, ಆ ಹುಡುಗ ಏನ ಹೇಳ್ತವನೆ ತಾನೆ. ವೆರಿ ಗುಡ್ ಫೈಟ್ರಣ. ಒರಿಜಿನಲ್ ಗಾಂಧಿ ತಾತ ಇರೋ ನೋಟು, ಒಬ್ಬೊಬ್ರಿಗೂ 20,000 ಆನ್ ಸ್ಪಾಟ್ ಪೇಮೆಂಟ್. ಈಗ ಹೇಳಿ, ಗುರು ಭಾಯ್ ಜೊತೆ ಗಾಳಿಪಟ ಹಾರಿಸ್ತೀರಾ ಇಲ್ಲ ನನ್ ಜೊತೆ ಫ್ಲೈಟ್ ಅಲ್ಲಿ ಹಾರ್ತೀರಾ? ಹಸಿದಿರುವಾಗ ಹಾಲ್ ಪೈಸಾ ಬೇಡ ಅಂತೀವ ಮರಯ್ಯ, ನನಗೆ ಈ ಪೇಮೆಂಟ್ ಓಕೆ. ನೀವು ನಿಮ್ಗೆಲ್ಲ ದೀಪಾವಳಿ ಬೋನಸ್ ಅಂತ ಇನ್ನೂ 20,000 ಹೊಡೆದ್ರೆ ನಮ್ ಗುರು ಭಾಯ್ ಚಟದ ಮುಂದೆ ಪಟಾಕಿ ಹೊಡಿಸ್ತೀರಾ ಅಲ್ವಾ? ಬೀಡ ಕೊಡ್ಸೋರ್ ಜೊತೆ ಡಾನ್ ಆಗಕ್ಕಿಂತ ಬಿರಿಯಾನಿ ಕೊಡ್ಸೋರ್ ಜೊತೆ ಫ್ಯಾನ್ ಆಗ್ತೀವಿ. ಏನ್ ಬೇಕಿ ಕೇಳಿ ಬಾಸ್. ಹೆದರ್ಕೋಬೇಡಿ ಗುರು ಭಾಯ್, ನಿಮ್ಗೇನು ಮಾಡಲ್ಲ. ಹೋಗ್ ನಿಮ್ ರಾಜಂಗೆ ಹೇಳಿ, ಬಂದೋಬಸ್ತ್ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಕೊನೆಗೆ ಸಿಂಹಾಸನ ಇರೋದ್ ನಾವೇ ಅಂತ. ಓವರ್ ಅಂಡ್ ಔಟ್. ಯಾವ ಊರ? 7 ಕೋಟಿ ಕನ್ನಡಿಗರೆಂಬ ತುಂಬು ಕುಟುಂಬದ ಹೆಮ್ಮೆಯ ಕಿರಿಮಗ. ಅರ್ಸಿಕೆರೆಲ್ ಆಟಾಡಿ, ಹಾಸನದಲ್ಲಿ ಅಡ್ಡಾಡಿ, ತುಮಕೂರು ತಿಪ್ಟೂರು ತುರುವೇಕೆರೆಯಲ್ಲಿ ತೆಂಗಿನ ಸಸಿ ನೆಟ್ಟು, ಚಿಕ್ಕಮಗಳೂರಲ್ಲಿ ಕಾಫಿ ಕುಡಿದು, ಶಿವಮೊಗ್ಗದಲ್ಲಿ ಈಜಾಡಿ, ದಾವಣಗೆರೆಯಲ್ಲಿ ದೋಸೆ ತಿಂದು ಡಾನ್ಸ್ ಮಾಡಿ, ಹುಬ್ಳಿ ಧಾರವಾಡದಲ್ಲಿ ಮೈ ಪಳಗಿಸಿ, ಬೆಳಗಾಂ ಗುಲ್ಬರ್ಗ ಬಿಜಾಪುರದಲ್ಲಿ ಬೆವರು ಸುರಿಸಿ, ನಗರದಲ್ಲಿ ನಗಾರಿ ಬಾರಿಸಿ, ದುರ್ಗದ ಕೋಟೆ ಹತ್ತಿ, ಕೋಲಾರದಲ್ಲಿ ಚಿನ್ನ ತೆಗೆದು, ಬಳ್ಳಾರಿಲಿ ಅದ್ರ ತೆಗೆದು, ಮಂಗಳೂರಲ್ಲಿ ಮೀನು ಸೌದು, ಮಡಿಕೇರಿಲಿ ಜೈನ್ ಸೌದು, ಮಂಡ್ಯದಲ್ಲಿ ಕಬ್ಬರ್ದು, ಮೈಸೂರಿಗೆ ಮನ್ಸ್ ಕೊಟ್ಟು,
ಬೆಂಗಳೂರಿಗೆ ಬಂದು ರೆಡ್ ಟೀಮ್ ಅಲ್ಲಿ ನೆಕ್ಸ್ಟ್ ಸೀಸನ್ ಗೆ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಸೆಲೆಕ್ಟ್ ಆಗಿರೋ ವಿಜಯ್ ಗಲ್ಲಿ ವಿಜಯ್. ಗಲ್ಲಿ ಕ್ರಿಕೆಟ್ ಇಂದ ಈಗ ತಾನೇ ಫೀಲ್ಡ್ ಗಿಳಿದಿರೋ ಸ್ಟಾರ್ ಪ್ಲೇಯರ್.